ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು MNC ಕಿಚನ್. ನಾನು ಇವತ್ತು ಫಿಶ್ ಗ್ರೀನ್ ಮಸಾಲ ತವಾ ಫ್ರೈ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಗೆ ಸಖತ್ತಾಗಿರುತ್ತೆ. ಸಿಕ್ಕಾಬಟ್ಟೆ ಸಿಂಪಲ್ಲು. ಏನಂದರೆ 4-5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕೋದು, ಎಲ್ಲ ಮನೆಯಲ್ಲೇ ಇರುತ್ತೆ. ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ. ಫಿಶ್ ಗ್ರೀನ್ ತವಾ ಫ್ರೈ ಮಾಡೋದಕ್ಕೆ ನಾನು ಫಸ್ಟು ಮೀನು ತೊಗೊಂಡಿದ್ದೀನಿ. ಮೀನು ಯಾವುದಾದ್ರೂ ತೊಗೋಬೋದು. ಎಲ್ಲ ಮೀನಿಗೂ ಈ ಮಸಾಲ ಫ್ರೈ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಮತ್ತು ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಸ್ಲೈಸ್ ಬೇಕಾದರೂ ಮಾಡಿಟ್ಕೋಬೋದು. ನಾನು ಕಬಾಬ್ಗೆ ಹಾಕ್ತೀವಲ್ಲ, ಆ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ 1 kg ಫಿಶ್ಗೆ ನಾನು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ, 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು. ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಚಿಟ್ಕಿ ಅರಶಿನ, ಒಂದು ದೊಡ್ಡದು ನಿಂಬೆಹಣ್ಣು, ಚಿಕ್ಕದಾದರೆ 1-2-3 ಹಾಕ್ಕೋಬೋದು. ಹುಳಿ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ಇದಕ್ಕೆ. ಮತ್ತು ಸ್ವಲ್ಪ ಫ್ರೈ ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಅದ್ಭುತವಾಗಿರೋ ಫಿಶ್ ಫ್ರೈ ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲ್ಗೆ ಫಿಶ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅರಶಿನದ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣು ತೊಗೊಂಡಿದ್ದೆ, ಅದ್ರ ಪೂರ್ತಿ ರಸ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಈಗ ಸೈಡಲ್ಲಿ ಇಟ್ಬಿಡೋಣ. ನೆಕ್ಸ್ಟು 1 ಜಾರ್ಗೆ ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಗ್ರೀನ್ ಚಿಲ್ಲಿ, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ನೈಸ್ ಪೇಸ್ಟು. ನೋಡಿ, ನೈಸ್ ಪೇಸ್ಟ್ ಆಗಿದೆ. ಈ ಗ್ರೀನ್ ಕಲರ್ ಇರುತ್ತೆ. ಈ ಪೇಸ್ಟನ್ನು ನಾವು ಕಲಸಿಟ್ಕೊಂಡಿರೋ ಫಿಶ್ಗೆ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀವು ಎಷ್ಟು ಗ್ರೇವಿ ಬೇಕು ನೋಡಿ ಹಾಕೋಬೇಕು ಮಸಾಲ. ಅದು ಏನಕ್ಕಂದರೆ ತುಂಬ ಜಾಸ್ತಿ ಆದ್ರೂ ಏನು ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಬರಬೇಕು, ಇಷ್ಟು ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ತೀನಿ ನಾನು. ಗ್ರೀನ್ ಪೇಸ್ಟ್ ಏನಿದೆ ಪೂರ್ತಿಯಾಗಿ ಹಾಕ್ಕೊಂಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಎಲ್ಲ ಕಡೆ ಮಸಾಲ ಸ್ಪ್ರೆಡ್ ಮಾಡಿ ನೀಟಾಗಿ ಹಚ್ಚಿ ಇಟ್ಟಿದ್ದೀನಿ. ಸೊ ಇದು ರೆಡಿಯಾಗಿದೆ. ಅಟ್ಲೀಸ್ಟ್ 1 ಅವರ್ ಅಥವಾ 1/2 ಅವರ್ ಆದ್ರೂ, ಕಮ್ಮಿ ಅಂದರೆ 1/2 ಅವರ್ ಆದ್ರೂ ಮ್ಯಾರಿನೇಟ್ ಆಗಬೇಕು. ಇದು 1/2 ಅವರ್ ಆದಮೇಲೆ ನಾವು ತವಾದಲ್ಲಿ ಫ್ರೈ ಮಾಡೋಣ. ಫ್ರೆಂಡ್ಸ್ ನೋಡಿ, 1/2 ಗಂಟೆ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇದು ಎಕ್ಸ್ಟ್ರಾ ನೀರು ಬಿಟ್ಟಿರುತ್ತೆ, ಇಲ್ಲಿ ತೆಳುವಾಗಿ ನೀರು ಬಂದಿರುತ್ತೆ, ಅದು ತೆಗೆದುಬಿಟ್ಟಿದ್ದೀನಿ. ಗಟ್ಟಿ ಮಸಾಲ ಮಾತ್ರ ಉಳಿದಿದೆ ಇಲ್ಲಿ. ನೋಡಿ, ಸಾಫ್ಟಾಗಿ ಆಗಿರುತ್ತೆ ಈಗ. ಸೊ ಇದು ಮ್ಯಾರಿನೇಟ್ ಆಗಿದೆ 1/2 ಗಂಟೆ. ಇದು ಫಿಶ್ ತವಾ ಫ್ರೈ ಆಗಿರೋದ್ರಿಂದ ತವಾ ಇಟ್ಕೊಂಡಿದ್ದೀನಿ. ನಾನು ಕಬ್ಬಿಣದ ಬಾಂಡ್ಲಿ ಯೂಸ್ ಮಾಡಿದ್ದೀನಿ. 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಬಿಸಿ ಆಗಿದೆ. ಈಗ ಈ ರೀತಿ ಮಸಾಲ ಸುತ್ತ ಹಚ್ಚಿ ಇದನ್ನು ಎಣ್ಣೆನಲ್ಲಿ ಇಡ್ತೀನಿ. ಈ ರೀತಿ ಪೂರ್ತಿಯಾಗಿ ತವಾ ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಈಗ 1 ನಿಮಿಷ ಬಿಟ್ಟು ಉಲ್ಟ ಮಾಡಬೇಕು. ಸ್ವಲ್ಪ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಫಿಶ್ ಬೇಯೋದಕ್ಕೆ. ನೋಡಿ, 1 ನಿಮಿಷ ಆಗಿದೆ. ಈಗ ಸ್ವಲ್ಪ ನೀರಿನ ಅಂಶ ಎಲ್ಲ ಒಂದು ಸೈಡ್ ಕಮ್ಮಿ ಆಗಿರುತ್ತೆ. ಈ ರೀತಿ ಉಲ್ಟ ಮಾಡ್ಕೋಬೇಕು ಅವಾಗವಾಗ. ಕಲರ್ ಕೂಡ ಚೇಂಜ್ ಆಗಿದೆ, ಪೂರ್ತಿ ಗ್ರೀನಿಶ್ ಆಗಿ ಏನು ಬರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಬೇಕು. ಉಲ್ಟ ಮಾಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಫ್ರೆಂಡ್ಸ್, ನಾನು 2-3 ನಿಮಿಷ ಫ್ರೈ ಮಾಡಿದ್ದೀನಿ. ನೋಡಿ, ಈ ರೀತಿ ಕಲರ್ ಬಂದಿದೆ. ಇನ್ನೊಂದು ಸ್ವಲ್ಪ ಈ ರೀತಿ ಕಲರ್ ಬಂದರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ನಿಮ್ಮ ಹತ್ರ ಕಬ್ಬಿಣದ ತವಾ ಇಲ್ಲ ಅಂದರೆ ಈ ರೀತಿ ನೀವು ನಾನ್ ಸ್ಟಿಕ್ಕಲ್ಲಿ ಆದರೂ ಮಾಡ್ಕೋಬೋದು. ನಾನ್ ಸ್ಟಿಕ್ಕಲ್ಲಿ ಇಷ್ಟೊಂದು ಅಂಟ್ಕೊಳ್ಳೋದು ಸ್ಟಿಕ್ಕಿಯಾಗಿ ಬರಲ್ಲ, ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ಮಾಡೋರು ಅದರಲ್ಲಿ ಫ್ರೈ ಮಾಡಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಟ್ರೈ ಮಾಡಿ. ತುಂಬ ಸಿಂಪಲ್ಲು,
ತುಂಬ ಟೈಮು ಕೂಡ ಹಿಡಿಯಲ್ಲ, ತುಂಬ ಖಾರ ಖಾರವಾಗಿ ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಟೇಸ್ಟೇ ಸೂಪರು, ಮಜಾ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಈ ರೀತಿ. ಮತ್ತು ನೀವು ಉಂಡೆ ಮೀನು ಬೇಕಾದರೂ ಹಾಕ್ಕೋಬೋದು ಅಥವಾ ಸ್ಲೈಸ್ ಮಾಡಿ ಹಾಕ್ಕೋಬೋದು. ಫ್ರೆಂಡ್ಸ್, ನಾನು 3-4 ನಿಮಿಷ ಇದನ್ನು ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಏನಂದರೆ ಇದಕ್ಕೆ ಲೆಮನ್ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ನಾನೀಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಆ ತವಾದಲ್ಲೇ ಆ ಕಬ್ಬಿಣದ ಫ್ಲೇವರ್ ಬರಬೇಕಲ್ಲ. ಸೊ ತವಾದಲ್ಲೇ ಅದು ಪಾತ್ರೆನಲ್ಲೇ ಬಿಡ್ತಾ ಇದ್ದೀನಿ ನಾನು ಬಾಣಲಿನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಆ ಬಿಸಿ ಹಿಡೀಲಿ ಪಾತ್ರೆದು ಇಲ್ಲ, ಮತ್ತು ಆ ಫ್ಲೇವರ್ ಕೂಡ ಬಿಡುತ್ತೆ. ಹಾಗಾಗಿ ನಾನು ಆ ಬಾಣಲಿನಲ್ಲಿ ಹಾಗೆ ಬಿಟ್ಟಿದ್ದೀನಿ ಕಬ್ಬಿಣದ್ರಲ್ಲಿ. ಸೊ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು, ಬೈ ಬಾಯ್.